ತುಂಬ ಖುಷಿ ಆಯ್ತು. ಖುಷಿ 5 ವರ್ಷ ಮಕ್ಕಳಿದೆಯಲ್ಲ. ಖುಷಿ ಆಯ್ತು ಎಲ್ಲ ದೇವ್ರ ಹತ್ರ. ದೇವ್ರದು ಸಹಕಾರ, ಆಶೀರ್ವಾದ. 1.5 ತಿಂಗಳೆಲ್ಲ ಗೊತ್ತಾಗಿತ್ತಲ್ಲ, ಹೋಗ್ಲಿಂದ ಗೊತ್ತಾಗಿತ್ತು. ಅಯ್ಯೋ, ಯಾವ್ದಾರಾಗ್ಲಿ ಆರೋಗ್ಯ ಕೊಡ್ಲಿ ಅಂತಾನೆ ಅಂತಿದ್ದು. ಇವಾಗ ಹುಷಾರಾಗೈತೆ ಅಲ್ಲ. 2 ಹೆಣ್ಣು 1 ಗಂಡು, ಮೊದಲು ಹೆಣ್ಣು ಆಮೇಲೆ 1 ಗಂಡು, ಹೆಣ್ಣು. ಒಂದು 2:36, ಇಂದು 2:37, 2:38. ಒಂದೊಂದು ನಿಮಿಷ ತುಂಬ ಖುಷಿ ಆಯ್ತು. 5 ವರ್ಷ ಮಕ್ಕಳಿದೆಯಲ್ಲ, ಈಗ ಮಕ್ಕಳಿದೆ. ಎಲ್ಲ ಓದ್ತಪ್ಪ ಅಲ್ಲಿ ಕೇಳ್ತಿದ್ರು, ಎಲ್ಲ ಹೋದ್ರೆ ಎಲ್ಲರೂ ಹೋದ್ರೆ ಕೇಳ್ತಿದ್ರು ಮಕ್ಕಳೆಷ್ಟು ಮಕ್ಕಳೆಷ್ಟು ಅಂತ. 5 ವರ್ಷ ಆಯ್ತು ನಾಲ್ಕು, ಅದು ಖುಷಿನೇ, ಇನ್ನೇನಿಲ್ಲ. ಎಲ್ಲ ದೇವ್ರುಗಳಿಗೂ ಹರಕೆ ಓದ್ಕೊಂಡು ಇವು ತೀರಿಸ್ಬೇಕು. ಅದೇ ಒಂದೇ ಕೊಟ್ರೆ ಸಾಕು ಅಂತಿದ್ದು, ದೇವ್ರು ಮೂರನ್ನೂ ಕೊಟ್ಟ. ಖುಷಿ. ಚಂದ್ರಿಕಾ ನಮಸ್ತೆ, ನಾನು ಡಾಕ್ಟರ್ ಮೇಘನಾ ಅಂತ, ಮಕ್ಕಳು ಡಾಕ್ಟ್ರು. ಇವನ್ ನಂದು ಇದು ಫಸ್ಟ್ ಟ್ರಿಪ್ಲೆಟ್ಸ್ ದ ಬೇಬೀಸ್ ದಟ್ ಐ ಹ್ಯಾವ್ ರಿಸೀವ್ಡ್. ಇಟ್ ವಾಸ್ ನೈಸ್. ಬೇಬಿ 3 ಜನದ ಮಕ್ಕಳದು ವೆಯ್ಟ್ ಚೆನ್ನಾಗಿತ್ತು. ಸೊ ಬೇಬೀಸ್ಗೆ ಏನೂ ಕಾಂಪ್ಲಿಕೇಶನ್ಸ್ ಆಗಿರಲಿಲ್ಲ. ವಿ ಆರ್ ಪ್ರಿಪೇರ್ಡ್. NICU ಬೇಕಾಗ್ಬೋದು ಮಕ್ಕಳಿಗೆ, ಸಿನ್ಸ್ ಯೂಶಲಿ ಟ್ರಿಪ್ಲೆಟ್ಸ್ ಆವಾಗ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ. ಒಂದೊಂದ್ಸತಿ ಮಗುಗೆ ಕಾರ್ಡ್ ತಲೆದು ಹೊಕ್ಕಳು ಬಳಿ ಕತ್ತಿಗೆ ಸುತ್ತಕೊಂಡಿರೋದು ಆ ಥರ ಏನೋ ಆಗ ಚಾನ್ಸಸ್ ಇರ್ತಿತ್ತು. ಸೊ ಆ ಥರವಾಗ ಮುಂಚೆನೇ ಪ್ರಿಪೇರ್ ಆಗಿದ್ವಿ. ನಮ್ಮ ಹತ್ರ ಇವಾಗ ಹೊಸದಾಗಿ ICU ಓಪನ್ ಮಾಡಿದ್ದೀವಿ. ಸೊ ವಿ ಆರ್ ಎಕ್ವಿಪ್ ವಿತ್ ದಟ್. ವೆಂಟಿಲೇಷನ್ ಅಥವಾ ಆಗಲಿ, ಮಗುಗೆ ಏನಾದರೂ ಉಸಿರಾಟದ ಸಮಸ್ಯೆ ಆಗಲಿ ಆ ಥರ ಏನಾದರೆ ಅದಕ್ಕೆ ನಮ್ಗೆ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ವಿ ಆರ್ ರೆಡಿ ಟು ರಿಸೀವ್ ದ ಬೇಬಿ. ಬಟ್ 3 ಮಕ್ಕಳಿಗೂ ಏನೂ ಆ ಥರ ತೊಂದರೆಗಳಾಗಲಿಲ್ಲ. ಎಲ್ಲ ಮಕ್ಕಳು ಹುಟ್ಟಿದ ತಕ್ಷಣ ಅಳ್ತವು. ವೆಯ್ಟು ಚೆನ್ನಾಗಿತ್ತು, ಏನೂ ಮಗುಗೆ ಬೇರೆ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಏನೂ ಇರಲಿಲ್ಲ. ದೇ ವರ್ ಆಲ್ ಫೈನ್. ಸೊ ಒಂದು ಅದೇ ಹೇಳಿ ಮ್ಯಾಮ್ ಮೇಡಮ್ ಹೇಳ್ದಂಗೆ ಇವ್ರದ್ದು ಬ್ಲಡ್ ಗ್ರೂಪು ಬಿ ನೆಗೆಟಿವ್ ಇತ್ತು, ಒಂದು RH ನೆಗೆಟಿವ್. ಸೊ ಅದು ಬೇಬೀಸ್ಗೆ ಏನು ಎಫೆಕ್ಟ್ ಆಗುತ್ತೆ, ಯೂಶಲಿ ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಅದಕ್ಕೆ ಅಷ್ಟು ಕಾಂಪ್ಲಿಕೇಶನ್ಸ್ ಏನಿಲ್ಲ. ಬಟ್ ಟ್ರಿಪ್ಲೆಟ್ಸಲ್ಲಿ ಮುಂಚೆನೇ ಅವ್ರದ್ದು ಸ್ಕ್ಯಾನ್ ರಿಪೋರ್ಟ್ಸ್, ಯೂಶಲಿ ಫ್ರೀಕ್ವೆಂಟ್ ಮಾನಿಟ್ರಿಂಗ್, ಏನು ಆ್ಯಂಟಿನೆಟಲ್ ಸ್ಕ್ಯಾನ್ಸ್ ಮಾಡಿಸ್ತೀವಿ. ಅದರಲ್ಲಿ ಬೇಬಿದು ಬೇಬಿ ರಿಲೇಟೆಡ್ ಹೇಳ್ತಾರೆ, ಬೇಬಿದು ವೆಯ್ಟ್ ಎಷ್ಟಿದೆ, ಬೇಬಿಗೆ ಏನಾದರೂ ಅನಾಮಲೀಸ್ ಇದೆಯಾ, ಆ ಥರ ಎಲ್ಲ ಸ್ಕ್ಯಾನಲ್ಲಿ ಮುಂಚೆನೇ ಗೊತ್ತಾಗಿದ್ರೆ ದಟ್ ಇಸ್ ವೆಲ್ ಆ್ಯಂಡ್ ಗುಡ್. ಅದಕ್ಕೆ ರಿಲೇಟೆಡ್ ನಾವು ಪ್ರಿಪೇರ್ ಆಗ್ತೀವಿ. ಸೊ ಈ ಮಕ್ಕಳಲ್ಲಿ ಸ್ಕ್ಯಾನಿಂದನೂ ದೇ ವರ್ ಆಲ್ ವೆಯ್ಟ್ ವಾಸ್ ಅಬೌಟ್ 2 kgs ಕೊಟ್ಟಿದ್ರು ಸ್ಕ್ಯಾನ್ ರಿಪೋರ್ಟ್ಸಲ್ಲೆಲ್ಲ 3 ಮಕ್ಕಳದ್ದು. ಆಮೇಲೆ ಮಗು ಸುತ್ತ ನೀರಾಗಲಿ ಅಥವಾ ಮಗುಗೆ ಏನು ಅನಾಮಲೀಸ್ ಆಗಲಿ, ಏನು ಬೇರೆ ಥರ ಅಂಗವಿಕಲತೆ ಆ ಥರ ಏನು ಕಾಂಪ್ಲಿಕೇಶನ್ಸ್ ಇರಲಿಲ್ಲ ಬೇಬೀಸ್ಗೆ. ಸೊ ಬಟ್ ಸ್ಟಿಲ್ ಟ್ರಿಪ್ಲೆಟ್ಸ್ ಇಸ್ ಅಗೇನ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಆಗಿರೋದ್ರಿಂದ ICU ರಿಲೇಟೆಡ್ ವೆಂಟಿಲೇಟರ್ಸ್, ಮಗುಗೆ ಆಕ್ಸಿಜನ್ ಸಪೋರ್ಟ್ಸ್ ಏನೇನು ಬೇಕಾಗಿದೆ, ಅಥವಾ ಮಕ್ಕಳಿಗೆ ಏನಾದರೂ ಮದರ್ಗೆ ಬಿ ನೆಗೆಟಿವ್ ಇರೋದ್ರಿಂದ ಮಗುಗೆ ಏನಾದರೂ ಅನಿಮಿಯಾ ಆಗೋದು ಆ ಥರ ಚಾನ್ಸಸ್ ಇರುತ್ತೆ, ಜಾಂಡಿಸ್ ಬರೋ ಚಾನ್ಸಸ್ ಆ ಥರ ಇರುತ್ತೆ. ಅದ್ರ ರಿಲೇಟೆಡ್ ನಾವು ಪ್ರಿಪೇರ್ ಆಗಿದ್ವಿ. ಬಟ್ ಥ್ಯಾಂಕ್ಫುಲಿ ಎಲ್ಲ ಮಕ್ಕಳಿಗೂ ಆ ಥರ ಏನೂ ಕಾಂಪ್ಲಿಕೇಶನ್ಸ್ ಆಗಿಲ್ಲ. ದೇ ವರ್ ಆಲ್ ಫೈನ್. ಒಳ್ಳೆಯದಾಗ ಸರ್, ಖುಷಿ ಆಯಿತು, ಗೊತ್ತಿತ್ತು ಸರ್. ಏನು ಅನಿಸ್ತಾ ಇದೆ ಮೇಡಮ್ ಈ ಕ್ಷಣದಲ್ಲಿ? 3 ಮಕ್ಕಳು, 1 ಮಗು ಪಡೆದಿನ, 5 ವರ್ಷ ಕಷ್ಟಪಟ್ಟಿದ್ವಿ, 5 ವರ್ಷ ಮಕ್ಕಳಾಗಿರ್ಲಿಲ್ಲ ಅಂತ ಮೇಡಮ್ 5 ವರ್ಷ ನೋವು ಅನುಭವಿಸಿರ್ತಾರೆ. 5 ವರ್ಷ ಈಗ ವರ ಕೊಟ್ಟಿದ್ದಾನೆ ದೇವರು, ನಮ್ಗೇನೋ ಒಳ್ಳೇದಾಯ್ತು ಸರ್, ವರ ಕೊಟ್ಟಣ. ಮೊದಲು ಯಾರು ಎತ್ಕೊಂಡಿದ್ರು? ಮೊದಲು ಅವರ ಅಜ್ಜಿ, ಆಮೇಲೆ ನಾವು. ತುಂಬ ಖುಷಿ ಸರ್. ನಿಮ್ಮ ಮಕ್ಕಳು? ನಮ್ಮಮ್ಮ ಕತಾನೇ ಸಹ ಖುಷಿ. ಮಾದೇವ ಮಾತು.